24 ಗೆ ಸ್ವಾಗತ ಧಾರವಾಡ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಂದ ಮತ್ತು ಸರ್ವ ಸದಸ್ಯರಿಂದ ಮಾನ್ಯ ಶಾಸಕರು ಹಾಗೂ ಸಚಿವರು ಶ್ರೀ ಶಂಕರ್ ಪಾಟೀಲ್ ಮುನೇನಕೊಪ್ಪ ಜವಳಿ ಹಾಗೂ ಕೈಮಗ್ಗ ಮತ್ತು ಸಕ್ಕರೆ ಖಾತೆ ಸಚಿವರು ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕಲಗಟ್ಟಿ ಪಟ್ಟಣದ ಹೊರವಲಯದಲ್ಲಿ ರೈತರು ಬೆಳೆದಂತ ಕಬ್ಬು ಸುಮಾರು 140 ಎಕರೆ ಕಬ್ಬು ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಯವರ ನಿರ್ಲಕ್ಷ್ಯತನದಿಂದ ರೈತರ ಕಬ್ಬು ಸಂಪೂರ್ಣ ಸುಟ್ಟು ಕರಕಲಾಗಿದೆ ಮತ್ತು ಧಾರವಾಡ ತಾಲೂಕಿನ ಮುರಕಟ್ಟಿ ಗ್ರಾಮದ ಸರಹದಿನಲ್ಲಿ ಸುಮಾರು 40 ಎಕರೆಯಷ್ಟು ಕಬ್ಬು ಸಂಪೂರ್ಣ ಇದು ಕೂಡ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಯವರ ನಿರ್ಲಕ್ಷ್ಯತನದಿಂದ ಅಗ್ನಿ ಅವಘಡಕ್ಕೆ ಕಾರಣವಾಗಿರುತ್ತದೆ ಆದರಿಂದ ಹಾನಿಕೊಳಗಾದ ಎಲ್ಲಾ ರೈತರಿಗೂ ಸೂಕ್ತ ಪರಿಹಾರ ಕೊಡಬೇಕೆಂದು ಧಾರವಾಡ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸರ್ವ ಸದಸ್ಯರು ಸಚಿವರಲ್ಲಿ ಮನವಿ ಮಾಡಿಕೊಂಡರು ಮತ್ತೊಂದು ಮುಖ್ಯ ವಿಷಯವನ್ನ ಸಚಿವರಲ್ಲಿ ವಿನಂತಿಸಿಕೊಂಡರು ರೈತರು ಬೆಳೆದಂತ ಹಿಂಗಾರು ಕಡಲೆ ಅಧಿಕ ಮಳೆಯಿಂದ ಹಾನಿಗೊಳಗಾಗಿರುತ್ತದೆ ಮತ್ತು ರೋಗಬಾಧೆಯಿಂದ ಸಾಕಷ್ಟು ಕಡಲೆ ಬೆಳೆಯು ನಾಶವಾಗಿರುತ್ತದೆ ಅಲ್ಪ ಸ್ವಲ್ಪ ಬಂದಂತಹ ರೈತರ ಕಡಲೆಗೆ ಸೂಕ್ತ ಬೆಂಬಲದೊಂದಿಗೆ ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ ಖರೀದಿ ಕೇಂದ್ರವನ್ನು ಆರಂಭಿಸಬೇಕೆಂದು ಧಾರವಾಡ ಜಿಲ್ಲೆಯ ರೈತರ ಪರವಾಗಿ ಮಾನ್ಯ ಸಚಿವರಲ್ಲಿ ಕೋರಿಕೆಯನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಪಾಲ್ಗೊಂಡ ರಾಘವೇಂದ್ರ ಗೌಡ ಪಾಟೀಲ್ ಧಾರವಾಡ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರು ರುದ್ರಯ್ಯ ಚಿಕ್ಕಮಠ್ ಧಾರವಾಡ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳು ಮಹಾಂದೇಶ್ ಕಾರಿಕಾಯಿ ಪ್ರಧಾನ ಕಾರ್ಯದರ್ಶಿಗಳು ಬಸವರಾಜ್ ಕುಂದಗೋಳ್ಮಠ್ ಧಾರವಾಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ರಾಜಕುಮಾರ್ ಬಸವ ಧಾರವಾಡ ಜಿಲ್ಲಾ ವಿಭಾಗೀಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಬಸನ್ನ ಬೆಳವಣಿಗೆ ಕರ್ನಾಟಕ ರಾಜ್ಯ ಕಬ್ಬು ನಿಯಂತ್ರಣ ಮಂಡಳಿಯ ನಿರ್ದೇಶಕರು ಹಾಗೂ ಮಂಜು ಇಮ್ಮಡಿ ಇವರೆಲ್ಲರೂ ಪಾಲ್ಗೊಂಡಿದ್ದರು ಪರಮೇಶ್ವರ್ ಟಿವಿ 24 ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ